ಸೋಮವಾರದಿಂದ ಸಂಸತ್ತಿನ ಕಲಾಪ ಕೂಡ ಶುರುವಾಗ್ತಾ ಇದೆ ಮೋದಿ ಸರ್ಕಾರಕ್ಕೆ ಇನ್ನು 5 ತಿಂಗಳ ಅಂದ್ರೆ ಲೋಕಸಭೆ ಚುನಾವಣೆಗೆ ಅಂತ ಮುಂಚಿತವಾಗಿ ನಡೆಯತಾ ಇರುವಂತ ಬಹಳ ಪ್ರಮುಖವಾದಂತ ಸಂಪೂರ್ಣವಾದಂತ ಅಧಿವೇಶನ ಇದೇ ಆಗಿರುತ್ತೆ ಹೀಗಾಗಿ 18 ಮಸೂದೆಗಳನ್ನು ಮಂಡಿಸಿ ಅಂಗೀಕಾರವನ್ನ ಪಡೆಕೊಳ್ಳೋದಿಕ್ಕೆ ಈಗ ಮೋದಿ ಸರ್ಕಾರ ತಯಾರಿ ಮಾಡ್ಕೊಂಡಿದೆ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಬ್ಲಾಕ್ ನ ವಿರುದ್ಧ ಮುಗಿಬೀಳೋದಿಕ್ಕೆ ಸರ್ಕಾರವೂ ಕೂಡ ರೆಡಿ ಆಗಿದೆ ಹಾಗೇನೇ ಇಂಡಿಯಾ ಬ್ಲಾಕ್ ನ ಪಕ್ಷಗಳು ಕೂಡ ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳೋದಿಕ್ಕೆ ತಯಾರಾಗಿವೆ ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ ಡಿಸೆಂಬರ್ 4 ರಿಂದ ಚಳಿಗಾಲದ ಸಂಸತ್ ಅಧಿವೇಶನ ಶುರುವಾಗ್ತಿದೆ ಮೋದಿ ನೇತೃತ್ವದ ಸರ್ಕಾರಕ್ಕೆ ಈ ಚಳಿಗಾಲದ ಅಧಿವೇಶನ ತುಂಬಾನೇ ಮುಖ್ಯ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಿದ್ದು ಇದೇ ಫೈನಲ್ ಅಧಿವೇಶನ ಆಗಲಿದೆ ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ ನಡೆದರೂ ಜನಪರ ಯೋಜನೆಗಳು ಬಿಲ್ಗಳು ಮಸೂದೆಗಳಿಗೆ ಅಂಗೀಕಾರ ಕಷ್ಟ ಹಾಗಾಗಿ ಸೋಮವಾರದಿಂದ ಶುರುವಾಗ್ತಿರುವ ಸಂಸತ್ ಅಧಿವೇಶನ ಸಾಕಷ್ಟು ಕುತೂಹಲ ಕೆರಳಿಸಿದೆ ಇಂದು ದೆಹಲಿಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಲಾಯಿತು ಒಟ್ಟು 23 ಪಕ್ಷಗಳ 30 ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಒಟ್ಟು 19 ದಿನಗಳ ಕಾಲ ನಡೆಯುವ ಅಧಿವೇಶನದಲ್ಲಿ 15 ಸಭೆ ನಡೆಯಲಿದೆ ಮತ್ತು ಎಲ್ಲಾ ವಿಚಾರಗಳ ಕುರಿತು ಸೂಕ್ತವಾದ ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಇದಕ್ಕೆ ವಿಪಕ್ಷಗಳ ಬೆಂಬಲ ಬೇಕು ಅಂತ ಪ್ರಹ್ಲಾದ್ ಜೋಶಿ ಮನವಿ ಮಾಡಿದರು 4 ತಾರೀಖು ಸೇ ವಿಂಟರ್ ಸೆಷನ್ ಶುರು ಹೋ ರಹಾ ಹೈ 22 ತಾರೀಖು ಸಮಾಪನ ಹೋ ರಹಾ ಹೈ 23 ಪಾರ್ಟೀಸ್ 30 ಲೀಡರ್ಸ್ ಹಡ್ ಅಟೆಂಡೆಡ್ ಕೈ ಸಜೆಷನ್ ಆಯೆ ಹೈ ಶಾರ್ಟ್ ಡ್ಯೂರೇಷನ್ ಕೆ ಲಿಯೇ ಕಾಲಿಂಗ್ ಅಟೆನ್ಷನ್ ಕೆ ಲಿಯೇ और जीरो ओवर के लिए ऐसे कुछ उनका डिमांड है जीरो ओवर तो हम चलाते ही आए हैं इस सेशन जो है 17th लोकसभा का आखिरी सेशन है तो इसलिए स्ट्रक्चर डिबेट के लिए सरकार और हमारा पार्टी दोनों तैयार है ಸೋಮವಾರದಿಂದ ಆರಂಭವಾಗಲಿರುವ ಸಂಸತ್ ಕಲಾಪದಲ್ಲಿ ಒಟ್ಟು 18 ಮಸೂದೆಗಳನ್ನು ಮಂಡಿಸುವುದು ಕೆಲವು ಮಸೂದೆಗಳಿಗೆ ಅಂಗೀಕಾರ ಪಡೆಯಲು ಮೋದಿ ಸರ್ಕಾರ ಸಿದ್ಧತೆ ನಡೆಸಿದೆ ಪ್ರಮುಖವಾಗಿ ಐಪಿಸಿ ಸಿಆರ್ಪಿಸಿ ಮತ್ತು ಎವಿಡೆನ್ಸ್ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ಆಗಬೇಕು ಮಹಿಳಾ ಮೀಸಲಾತಿ ಕಾನೂನಿನ ನಿಬಂಧನೆ ಮಸೂದೆ ಜಮ್ಮು ಕಾಶ್ಮೀರ ಪುದುಚೇರಿಗೆ ಮಹಿಳಾ ಮೀಸಲಾತಿ ವಿಸ್ತರಣೆ ಮಸೂದೆ ಹಾಗೆ ಜಮ್ಮು ಕಾಶ್ಮೀರ ವಿಧಾನಸಭೆ ಬಲ 107 ರಿಂದ 114 ಕ್ಕೆ ಹೆಚ್ಚಿಸುವ ಮಸೂದೆ ಮಂಡಿಸಲಿದೆ ಇನ್ನು ಕೇಂದ್ರದ 35 ಟ್ರಿಲಿಯನ್ ವೆಚ್ಚದ ಕಾರ್ಯಕ್ರಮಕ್ಕೆ ಅನುಮೋದನೆ ಪ್ರಶ್ನೆಗಾಗಿ ನಗದು ಆರೋಪ ಹೊತ್ತ ಮಹುವಾ ಮೊಯಿತ್ರಾ ನೈತಿಕ ವರದಿಯು ಸಂಸತ್ನಲ್ಲಿ ಕಾವೇರಿದ ಚರ್ಚೆಗೆ ನಾಂದಿ ಹಾಡಲಿದೆ ಹಾಗೆ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಚುನಾವಣಾ ಆಯುಕ್ತರ ನೇಮಕ ಮಸೂದೆ ಮಣಿಪುರದಲ್ಲಿ 4 ತಿಂಗಳಾದರೂ ಆರದ ಗಲಭೆಕಿಚ್ಚು ಪ್ರಮುಖ ಚರ್ಚೆ ಬರ ಪರಿಹಾರ ಅದಾನಿ ಪ್ರಕರಣ ಜಾತಿ ಜನಗಣತಿ ವಿಷಯದಲ್ಲಿ ಚರ್ಚೆ 5 ರಾಜ್ಯಗಳ ಚುನಾವಣೆ ಸೋಲು ಗೆಲುವು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಕಾವೇರೋದು ಗ್ಯಾರಂಟಿ ಈ ಸಂಸತ್ ಅಧಿವೇಶನ ಬಿಜೆಪಿಗೆ ಎಷ್ಟು ಮುಖ್ಯನೋ ಕಾಂಗ್ರೆಸ್ ಹಾಗೂ ಬೇರೆ ಬೇರೆ ಪಕ್ಷಗಳಿಗೂ ಅಷ್ಟೇ ಮುಖ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ 18